विधान परिषत् 14 कांग्रेस सदस्य अमानतु सभापति बसवराज होरट्टी अमानतु आदेश अल्ले होरडिसिद्दारे सभापति मनवी माड्कोंड्रु याकंद्रे सदनद बाविगिळ्दु कांग्रेस सदस्य प्रतिभटनेयन्न माड्ता इद्रु आग सभापति मनवी माड्कोंड्रु आ मनविगू कूड बग्गलिल्ल अवरु प्रतिभटने मुंदुवरिसुत्ता इद्रु हागागि अमानतु माडिदारे 14 सदस्यरन्न ಸದನದಿಂದ ಹೊರಹಾಕುವಂತೆ ಸಭಾಪತಿ ಹೊರಟ್ಟಿ ಅವರು ಆದೇಶ ಕೊಟ್ಟಿದ್ದಾರೆ ನಾವು ಹೋಗಲ್ಲ ಅಂತ ಸದನದ ಬಾವಿಗಿಳಿದ್ರು 14 ಜನ ಕಾಂಗ್ರೆಸ್ ಸದಸ್ಯರು ಒಂದು ದಿನದ ಮಟ್ಟಿಗೆ 14 ಕಾಂಗ್ರೆಸ್ ಸದಸ್ಯರನ್ನ ಅಮಾನತುಗೊಳಿಸಿ ಹೊರಟ್ಟಿ ಅವರು ಆದೇಶವನ್ನ ಕೊಟ್ಟಿದ್ದಾರೆ अमानत मटिगे अंद्रे परिषत् विपक्ष नायक एसआर पाटील बीके हरिप्रसाद सीएम इब्राहिम एम नारायण स्वामी आरबी तिम्मापुर नजीर अहमद यूबी वेंकटेश सेरी 14 जनर अमानत सभापति रिक्वेस्ट सदस्य बग्ल अंद्रे प्रतिभटन मुंदुवरिसिद्रु दिन मटिगे 14 कांग्रेस सदस्य अमानत होरटे विचार मत्तष्टु माहिती फोन संपर्क जॉइन आगे नम रिपोर्टर शिवराम सुंडि शिवराम सुंडि इवर आग्रह ऐन दिन के अमानत तक रेडी सद्य सिचुएशन हेगे ಶರ್ಮಿತಾ ಮುಖ್ಯವಾಗಿ ಸಚಿವರೊಬ್ಬರು ಮತ್ತು ಶಾಸಕರೊಬ್ಬರು ಇದರಲ್ಲಿ ಆಡಳಿತ ಪಕ್ಷದ ಶಾಸಕರೊಬ್ಬರು ಭೂ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಏನು ನ್ಯಾಯಾಲಯ ಈಗಾಗಲೇ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಸಮನ್ಸ್ ಜಾರಿ ಮಾಡಲಿಕ್ಕೆ ಆದೇಶ ಮಾಡಿದೆ ಹೀಗಾಗಿ ಅದನ್ನ ಚರ್ಚೆ ಆ ವಿಷಯನ ಚರ್ಚೆ ಮಾಡಲಿಕ್ಕೆ ಪರಿಷತ್ತಿನಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು ಭೋಜನ ವಿರಾಮಕ್ಕೂ ಮುಂಚೆ ಪಟ್ಟು ಹಿಡಿದಿದ್ರು ಭೋಜನ ವಿರಾಮದ ನಂತರ ಇವರು ಏಕಾಏಕಿ ಬಾವಿಗಿಳಿದು ಪ್ರತಿಭಟನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಹೀಗಾಗಿ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡಿದ್ರು ಇಲ್ಲ ಒಮ್ಮೆ ರೂಲಿಂಗ್ ಕೊಟ್ಟ ಮೇಲೆ ಅದನ್ನ ಮತ್ತೆ ಚರ್ಚೆಗೆ ಅವಕಾಶ ಮಾಡಿ ಕೊಡಲಾಗಲ್ಲ ಅಂತ ಬಸವರಾಜ ಹೊರಟ್ಟಿ ಹೇಳಿದ್ರು ಸಹ ಪ್ರತಿಭಟನೆ ಮುಂದುವರಿಸಿದ್ರಿಂದಾಗಿ ಮತ್ತು ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ರೂಲಿಂಗ್ ಕೊಟ್ಟಿರೋದ್ರಿಂದಾಗಿ ಮತ್ತು ಸದನಕ್ಕೆ ಅಗೌರವ ತೋರಿದ ಹಿನ್ನೆಲೆಯಲ್ಲಿ ನಿಮ್ಮನ್ನು ಅಮಾನತು ಒಂದು ದಿನದ ಮಟ್ಟಿಗೆ ಅಮಾನತು ಮಾಡ್ತೀರಿ ಅಂತ ಹೇಳಿ ಬಸವರಾಜ ಹೊರಟ್ಟಿ ಏನು ಸ್ಪೀಕರ್ ಇದ್ದಾರೆ ಅಮಾನತು ಮಾಡಿದರೆ ಏನು ಸ್ಪೀಕರ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಸೇರಿ ಒಟ್ಟು 14 ಜನರನ್ನು ಅಮಾನತು ಮಾಡಲಾಗಿದೆ ಅಮಾನತು ಮಾಡಿದ ನಂತರವೂ ಸಹ ಅವರಿಗೆ ಹೊರಗೆ ಹೋಗಲಿಕ್ಕೆ ಹೇಳಿದ್ರು ಸಹ ಈಗಲೂ ಸಹ ಏನು ಬಾವಿಗಿಳಿದು ಪ್ರತಿಭಟನೆ ಮುಂದುವರಿಸಿದ್ದಾರೆ ಮತ್ತು ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿ ಚರ್ಚೆಗೆ ಅವಕಾಶ ಮಾಡಿಕೊಡುವಂತೆ ಆಗ್ರಹ ಮಾಡ್ತಾ ಇದ್ದಾರೆ ಶರ್ಮಿತಾ ಅಲ್ಲ ಈಗ ಅಮಾನತು ಮಾಡಿದ್ಮೇಲೂ ಕೂಡ ಸದನದಿಂದ ಹೊರಗಡೆ ಹೋಗೋದಕ್ಕೆ ಇವರು ರೆಡಿ ಇಲ್ಲ ಸಸ್ಪೆಂಡ್ ಆದವರು ಹಾಗಾಗಿ ಅಲ್ಲಿನ ಸಿಚುಯೇಷನ್ ಬಗ್ಗೆ ಕೇಳಿದ್ರು ಹೇಗಿದೆ ಈಗ ಶರ್ಮಿತಾ ಒಂದೇನಂದ್ರೆ ಅದೇ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ಮುಂದುವರೆದಿದೆ ಯಾಕಂದ್ರೆ ನೀವು ಒಂದು ಅಮೂಲ್ಯವಾದ ಸಮಯನ ಹಾಳು ಮಾಡ್ತಾ ಇದ್ದೀರಿ ಅಂತ ಆಡಳಿತ ಪಕ್ಷದ ಸದಸ್ಯರು ಮತ್ತು ಸಚಿವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ನಾವು ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಪಟ್ಟು ಸಡಿಲಿಸಲ್ಲ ನಮ್ಮನ್ನ ಅಮಾನತು ಮಾಡಿದ್ರು ಸಹ ನಾವು ಮಾತ್ರ ಪ್ರತಿಭಟನೆ ಇಲ್ಲೇ ಬಾವಿಗಿಳಿದು ಪ್ರತಿಭಟನೆ ಮುಂದುವರಿಸುವ ಒಂದು ಮಾತು ಹೇಳ್ತಾ ಇದ್ದಾರೆ ಹೀಗಾಗಿ ಆಡಳಿತ ಮತ್ತು ವಿರೋಧ ಪಕ್ಷದ ಮಾತಿನ ಚಕಮಕಿ ವೇದಿಕೆ ಆಗಿದೆ ಅಂತ ಹೇಳ್ಬೋದು ಪರಿಷತ್ ಶರ್ಮಿತಾ ಈಗ ಚರ್ಚೆಗೆ ಅವಕಾಶ ಕೊಟ್ಟಂಗ ಕಾಣ್ತಾ ಇಲ್ಲ ಯಾಕಂದ್ರೆ ಇನ್ನು ಕೂಡ ಅಮಾನತಾದಂತ ಸದಸ್ಯರು ಹೊರಗಡೆ ಹೋಗಕ್ಕೆ ರೆಡಿ ಇಲ್ಲ ಹೊರಗಡೆ ಹಾಕಿ ಅಂತ ಹೊರಟ್ಟಿ ಅವರು ಆದೇಶ ಕೊಟ್ಟು ಹೋಗಿದ್ದಾರೆ ಸದ್ಯಕ್ಕೆ ತೇಜಸ್ವಿನಿ ಗೌಡ ಅವರು ಸಭಾಪತಿ ಸೀಟ್ನಲ್ಲಿ ಕೂತಿದ್ದಾರೆ ಅಂದ್ರೆ ಬಹುಶಃ ಇದನ್ನ ನೋಡ್ತಾ ಇದ್ರೆ ಈ ಚಿತ್ರಣ ಇವತ್ತು ಹಿಂಗೆ ಕಳೆದೋಗಂಗಿದೆ ಶಿವರಾಮ ಸುಂಡಿ ಖಂಡಿತ ಶರ್ಮಿತಾ ಯಾಕಂದ್ರೆ ಇವರು ಪಟ್ಟು ಬಿಡ್ತಾ ಇಲ್ಲ ಆಡಳಿತ ಪಕ್ಷದ ಸದಸ್ಯರು ಸಹ ನೀವು ಯಾವುದೇ ಕಾರಣಕ್ಕೂ ನೀವು ಹೊರಗೆ ಹೋಗ್ರಿ ಈ ರೂಲಿಂಗ್ ಆಗಿದೆ ಮತ್ತು ಸ್ಪೀಕರ್ ಅಮಾನತು ಮಾಡಿದ್ರೆ ನೀವು ಹೊರಗೆ ಹೋಗ್ರಿ ಅಂತ ಅವರು ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳು ವಾಕ್ಸಮರ ಮಾಡ್ತಾ ಇದ್ರೆ ಹೊರತಾಗಿ ಅಲ್ಲಿಂದ ಯಾರು ಕದಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹೀಗಾಗಿ ಇವತ್ತಿನ ಮಟ್ಟಿಗೆ ಇದು ಪರಿಷತ್ ಕಲಾಪಗಳು ಇಲ್ಲಿಗೆ ಅಂದ್ರೆ ಇದೆ ಗೊಂದಲದಲ್ಲೇ ಅಂತ್ಯಾಗುವಂತ ಸಾಧ್ಯತೆಗಳಿದಾವೆ ಮತ್ತು ಏನ ಸ್ಪೀಕರ್ ಈಗಾಗಲೇ ಎದ್ದು ಹೋಗಿದ್ದಾರೆ ಅವ್ರ ಸ್ಥಾನದಲ್ಲಿ ಏನು ತೇಜಸ್ವಿನಿ ಗೌಡ ಇದ್ದಾರೆ ಅವರು ಸಹ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಸಹ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಶರ್ಮಿತಾ ಫೈನ್ ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ ಈಗ ವಿಧಾನ ಪರಿಷತ್ನಲ್ಲಿ 14 ಕಾಂಗ್ರೆಸ್ ಸದಸ್ಯರನ್ನ ಹೊರಟ್ಟಿ ಅವರು ಅಮಾನತು ಮಾಡಿದ್ದಾರೆ ಕಾರಣ ಅಂತಂದ್ರೆ ಒಬ್ರು ಶಾಸಕರು ಈಗ ಭೂ ಕಬಳಿಕೆ ಆರೋಪ ಎದುರಿಸ್ತಾ ಇದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಇವರು ಪಟ್ಟನ್ನ ಹಿಡಿದ್ರು ಪಟ್ಟು ಹಿಡಿದು ಅಲ್ಲಿ ಗಲಾಟೆ ಆರಂಭ ಮಾಡಿದ್ರು ಗದ್ದಲ ಸ್ಟಾರ್ಟ್ ಮಾಡಿದ್ರು ಸಭಾಪತಿಗಳು ಮನವಿ ಮಾಡ್ಕೊಂಡ್ರು ನೀವು ಈ ತರ ಗಲಾಟೆ ಎಲ್ಲ ಮಾಡ್ಕೊಂಡು ಕೂತ್ರೆ ಈಗ ಸದನದಲ್ಲಿ ನಾವು ಏನು ಚರ್ಚೆ ಮಾಡಕ್ಕೆ ಆಗಲ್ಲ ಅಂತ ಹೇಳಿದ ತಕ್ಷಣ ಅವರು ಆ ಮನವಿಗೆ ಸ್ಪಂದಿಸಲಿಲ್ಲ ಅವರು ಪ್ರತಿಭಟನೆ ಏನಿದೆ ಅವರು ಗದ್ದಲ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಹಾಗಾಗಿ ಒಂದು ದಿನದ ಮಟ್ಟಿಗೆ ಈ 14 ಕಾಂಗ್ರೆಸ್ನ ಸದಸ್ಯರನ್ನ ಪರಿಷತ್ನಲ್ಲಿ ಅಮಾನತು ಮಾಡಿದ್ರು ಒಂದು ದಿನದ ಮಟ್ಟಿಗೆ ಇವರೆಲ್ಲ ಸಸ್ಪೆಂಡ್ ಆಗಿದ್ದಾರೆ ಅಂತ ಬಟ್ ಅದನ್ನ ಕೇಳೋದಕ್ಕೆ ಕಾಂಗ್ರೆಸ್ ಅವರು ರೆಡಿ ಇಲ್ಲ ಅವರು ಹೊರಗಡೆ ಹೋಗ್ತಾ ಇಲ್ಲ
ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.